ಸ್ನೇಹಿತರೆ ನಾಳೆ ಬಹಳ ವಿಶೇಷವಾದಂತಹ ಜನವರಿ ಹದಿನೈದನೇ ತಾರೀಕು ಶನಿವಾರ ಈ ಹೊಸ ವರ್ಷದ ಸಂಕ್ರಾಂತಿ ಹಬ್ಬ ಇದೆ ಈ ಸಂಕ್ರಾಂತಿ ಹಬ್ಬದ ನಂತರ ಒಂದು ವರ್ಷಗಳವರೆಗೂ ಕೂಡ ಸೂರ್ಯ ದೇವಿನ ಅನುಗ್ರಹದಿಂದ ಈ ಕೆಲವೊಂದು ರಾಶಿಯವರಿಗೆ ರಾಜಯೋಗ ಶುರುವಾಗುತ್ತೆ ಈ ಸಂಕ್ರಾಂತಿ ಹಬ್ಬದ ನಂತರ ಈ ಕೆಲವೊಂದು ರಾಶಿಯವರಿಗೆ ಒಳ್ಳೆಯ ದಿನಗಳು ಶುರುವಾಗುತ್ತೆ ಪ್ರತಿ ವರ್ಷ ಕೂಡ ಬರುವ ಹಾಗೆ ಈ ವರ್ಷ ಕೂಡ ಸಂಕ್ರಾಂತಿ ಹಬ್ಬ ಬಂದಿದೆ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಹದಿನೈದನೇ ತಾರೀಕಿನಂದು ಮಕರ ಸಂಕ್ರಾಂತಿ ಬಂದಿದ್ದು ಸೂರ್ಯನು ಮಕರ ರಾಶಿಯನ್ನ ಪ್ರವೇಶ ಮಾಡೋದಕ್ಕೆ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ ಮಕರ ಸಂಕ್ರಾಂತಿಯೊಂದು ಸೂರ್ಯ ತನ್ನ ಸ್ಥಳವನ್ನ ಬದಲಿಸಿದಾಗ ಸಾಕಷ್ಟು ಬದಲಾವಣೆ ಗ್ರಹಗಳ ಒಂದು ಚಲನೆಯಿಂದ ಆಗುತ್ತೆ ಇದರಿಂದಾಗಿ ರಾಶಿಗಳಲ್ಲಿ ಸಾಕಷ್ಟು ಪರಿಣಾಮಗಳು ಕೂಡ ಉಂಟಾಗುತ್ತೆ ಈ ರೀತಿಯಾಗಿ ಸಂಕ್ರಾಂತಿಯೊಂದು ಆಗುವಂತಹ ಗ್ರಹಗಳ ಬದಲಾವಣೆಯಿಂದ ಈ ರಾಶಿಗಳು ಒಂದು ವರ್ಷದವರೆಗೆ ರಾಜಯೋಗವನ್ನು ಪಡಿತಾರೆ ಹಾಗಾದರೆ ಯಾವ ರಾಶಿಗಳು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬು ಹಾಕಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ಶ್ರೀ ಕಟಿಲು ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ದುರ್ಗಾ ಪ್ರಸಾದ್ ಗುರುಜಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಹಣಕಾಸು ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಅತ್ತೆ ಸೊಸೆ ಕಲಹ ಇನ್ನೂ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಈ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಐದು ಸೊನ್ನೆ ಮೂರು ಐದು ಮೂರು ಎಂಟು ಕರೆ ಮಾಡಿ ನಿಮ್ಮ ಸಮಸ್ಥೆಗಳನ್ನು ಪರಿಹರಿಸಿಕೊಂಡು ನಾಳೆಯಿಂದ ಸಂಕ್ರಾಂತಿ ಹಬ್ಬದ ನಂತರ ಸೂರ್ಯ ಹಾಗೂ ಬುಧನ ಅನುಗ್ರಹದಿಂದ ಈ ರಾಶಿಯವರಿಗೆ ಸಾಕಷ್ಟು ಅನುಕೂಲಗಳು ಕಂಡುಬರುತ್ತೆ ಈ ರಾಶಿಯವರು ವೃತ್ತಿ ಜೀವನ ಹಾಗೂ ಕಾರ್ಯಕ್ಷೇತ್ರಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಪಡಿತಾರೆ ಯಾವುದಾದ್ರೂ ಒಂದು ಹೊಸ ಕಾರ್ಯವನ್ನು ಆರಂಭಿಸಬೇಕು ಅಂದ್ಕೊಂಡಿದ್ರೆ ಇದು ಒಳ್ಳೆಯ ಸಮಯ ಸಂಕ್ರಾಂತಿ ಹಬ್ಬದ ನಂತರ ಆರಂಭಿಸಿ ಅದರಲ್ಲೂ ನಿಮಗೆ ಸಾಕಷ್ಟು ಲಾಭ ಮತ್ತು ಜಯ ಅನ್ನೋದು ಸಿಗುತ್ತೆ ಉದ್ಯೋಗವನ್ನು ಹುಡುಕ್ತಿರೋರಿಗೆ ಉದ್ಯೋಗ ಸಿಗುವ ಸಾಧ್ಯತೆಗಳು ಇದೆ ಇನ್ನು ಸಮಸ್ಯೆಗಳು ಎಲ್ಲವೂ ಕೂಡ ದೂರವಾಗಿ ನಿಮ್ಮ ಉದ್ಯೋಗ ಜೀವನದಲ್ಲಿ ವೃತ್ತಿರಂಗದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ಇನ್ನು ಆರ್ಥಿಕವಾಗಿ ನೋಡೋದಾದರೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗ್ತವೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗ್ತವೆ ಸೂರ್ಯನ ಅನುಗ್ರಹದಿಂದ ನಿಮಗೆ ಹಣಕಾಸಿನ ಮೂಲಗಳು ಗೋಚರಿಸ್ತವೆ ಇದರಿಂದಾಗಿ ನಿಮ್ಮ ಹಣಕಾಸಿನ ಹೆಚ್ಚಾಗಿ ಕಾಡ್ತಿದ್ದಂತಹ ಸಾಲದ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆಯಾಗಿ ಹೋಗ್ತದೆ ಇನ್ನು ನೀವು ಯಾವುದೇ ತೊಂದರೆಗಳನ್ನು ಅನುಭವಿಸೋದಿಲ್ಲ ಎಲ್ಲ ತೊಂದರೆಗಳು ಕೂಡ ದೂರವಾಗುತ್ತೆ ಕುಟುಂಬದಲ್ಲಿ ಹಿಂದೆ ಇದ್ದಂತಹ ಮನಸ್ತಾಪಗಳು ದೂರವಾಗಿ ಕುಟುಂಬದವರು ಉತ್ತಮವಾದ ಸಂಬಂಧವನ್ನು ನಿಮ್ಮ ಜೊತೆ ಹೊಂದುತ್ತಾರೆ ಇನ್ನು ದಂಪತಿಗಳ ನಡುವಿನ ವೈಮನಸ್ಸು ಮನಸ್ತಾಪಗಳು ದೂರವಾಗಿ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಇನ್ನು ಇಷ್ಟೆಲ್ಲ ಅದೃಷ್ಟಗಳನ್ನು ಪಡಿತರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನಾರಾಶಿ ಕನ್ಯಾ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಸಿಂಹ ರಾಶಿ ಮಕರ ರಾಶಿ ಈ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು